ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಓರ್ವ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ, ಅವರೇ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು. ನಿಮ್ಮ ಪ್ರಕಾರ ವಾಟ್ ಈಸ್ ಮೋದಿ? ವಿಶೇಷವಾಗಿ ನಾನು ನೋಡಿದ್ದು, ಒಬ್ಬ ಪ್ರಧಾನಮಂತ್ರಿಯಾಗಿ ಅವರಿಗೆ ತಮ್ಮ ಜನರ ಮೇಲೆ ಅವರು ಓಪನ್ಲಿ ಟೀಕೆ ಟಿಪ್ಪಣಿ ಅಥವಾ ಅವರಿಗೆ ಎದುರಿಸ್ತಕ್ಕಂಥ ಧೈರ್ಯ ಅವ್ರು ತೋರಿಸಲಿಲ್ಲ. ಓಕೆ, ಮೋದಿಯವರ ಹೇಳಿಕೆಗಳು, ಸಾರ್ವಜನಿಕ ಹೇಳಿಕೆಗಳಿರ್ಬೋದು, ರಾಜಕೀಯ ಹೇಳಿಕೆಗಳಿರ್ಬೋದು, ಅದು ಪಾರ್ಟಿ ಡಿಸಿಷನ್ ಆಗಿರುತ್ತಾ ನಿಮ್ಮ ಪ್ರಕಾರ, ಅಥವಾ ಅದು ಆರ್ ಎಸ್ ಎಸ್ ಹೇಳಿದ್ದನ್ನು ಹೇಳ್ತಾರಾ? ಒಂದು ವೇಳೆ ಮೋದಿಯವರು ಆರ್ ಎಸ್ ಎಸ್ ಹೇಳಿದ್ದನ್ನೇ ಹೇಳ್ತಾರೆ ಅಂತಂದರೆ ನಿಮ್ಮ ಪ್ರಕಾರ ಎಷ್ಟು ಪರ್ಸೆಂಟ್ ಹೇಳ್ತಾರೆ, ಸ್ವಂತದ್ದು ಎಷ್ಟು ಪರ್ಸೆಂಟ್ ಹೇಳ್ತಾರೆ? ಆರ್ ಎಸ್ ಎಸ್ ಡೈರೆಕ್ಷನ್ ಪ್ರಕಾರ ಹೇಳ್ತಾರೆ. ಬಿ ಜೆ ಪಿ ಪಾರ್ಟಿಯಲ್ಲಂತೂ ಡಿಸ್ಕಷನ್ ಏನೂ ಆಗೋದಿಲ್ಲ. ಈವನ್ ಕ್ಯಾಬಿನೆಟ್ನಲ್ಲಿ ಅನೇಕ ವಿಷಯಗಳು ಡಿಸ್ಕಸ್ ಆಗೋದಿಲ್ಲ. ಅದಕ್ಕೆ ಒಂದೇ ಉದಾಹರಣೆ ಕೊಡ್ತೀನಿ ನಾನು. ಅಪ್ಪರ್ ಕಾಸ್ಟ್ ಜನರಿಗೆ ಒಂದು 10% ರಿಸರ್ವೇಷನ್ ಕೊಡಬೇಕು ಅಂತಕ್ಕಂಥ ವಿಷಯ ಇದೆ. ಒಂದು ಅದೇ ದಿವಸ ಒಂದು ಪ್ರಶ್ನೆ ಪಾರ್ಲಿಮೆಂಟ್ನಲ್ಲಿ ಇತ್ತು, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿಯಲ್ಲಿ. ಆ ಪ್ರಶ್ನೆಯನ್ನು ಕೇಳಿದಾಗ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಉತ್ತರ ಪ್ರಿಂಟೆಡ್ ರಿಪ್ಲೈ ಏನಿದೆ, ಇಲ್ಲ ಅಪ್ಪರ್ ಕಾಸ್ಟ್ಗೆ ಅಥವಾ ಈ ನಮ್ಮ ಅಪ್ಪರ್ ಕಾಸ್ಟ್ ಅನ್ನೋಕ್ಕಿಂತಲೂ ಯಾರ್ದು ಇನ್ಕಮ್ ಹೆಚ್ಚಿಗಿದೆ ಎಲ್ಲ ಕಮ್ಯುನಿಟಿಗಳದ್ದು, ಅಂಥವ್ರಿಗೆ ಏನಾದರೂ ನೀವು ರಿಸರ್ವೇಷನ್ ಕೊಡ್ತೀರಾ ಅಂತ ಕೇಳಿದಾಗ ಅದಕ್ಕೆ ಲಿಖಿತವಾಗಿ ಉತ್ತರ ಬಂದಿದ್ದು 11 ಗಂಟೆಗೆ, ಇಲ್ಲ ಅಂಥದ್ದೇನು ಯೋಚನೆ ನಾವು ಮಾಡ್ತಾಯಿಲ್ಲ. ಆದರೆ 2 ಗಂಟೆಗೆ ಸಡನ್ಲಿ 11 ಗಂಟೆಗೆ ರಿಪ್ಲೈ ಪ್ರಿಂಟೆಡ್ ರಿಪ್ಲೈ ಕೊಟ್ಟು 2 ಗಂಟೆಗೆ ಅವರು ಸಡನ್ಲಿ ಅದೇ ದಿವಸ ಬಿಲ್ ತಂದರು. ನಾವು ಅದರ ರಾಜಕೀಯವಾಗಿ ಇದನ್ನು ಮಾಡಿದ್ರು. ಇದು ಬಿಲ್ ತರಬೇಕಾದ್ರೆ ನೀವು ಲಾ ಡಿಪಾರ್ಟ್ಮೆಂಟ್ಲಿಂದ ಪ್ರೊಸೆಸ್ ಮಾಡಬೇಕು, ದೆನ್ ನಿಮ್ಮ ಕ್ಯಾಬಿನೆಟ್ನಾಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಇದನ್ನು ನೋಡ್ಕೊಳ್ಬೇಕು, ದೆನ್ ಕ್ಯಾಬಿನೆಟ್ನಾಗಿಟ್ಟು ಅದು ಪಾಸ್ ಮಾಡಿಕೊಂಡು ಬಿಲ್ ರೂಪದಲ್ಲಿ ಬಂದು ಆಮೇಲೆ ನೀವು ಸದನದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಚರ್ಚೆಗೆ ಸಮಯ ಕೊಟ್ಟು ನಿಗದಿ ಮಾಡಿ ಬಿಸ್ನೆಸ್ ಅಡ್ವೈಸ್ ಆಮೇಲೆ ಮಾಡಬೇಕು. ಇದು ಎಲ್ಲ ಬಿಟ್ಟು ಸಡನ್ನಾಗಿ ಉತ್ತರ ಹೀಗೆ ಕೊಟ್ಟರು 2 ಗಂಟೆಗೆ ಅಂದರೆ ಇಡೀ ಕ್ಯಾಬಿನೆಟ್ಗೆ ಅವರು ಕನ್ಸಲ್ಟೇಷನ್ ಮಾಡಲ್ಲ ಅನ್ನೋದು ಇದು ಒಂದು ಉದಾಹರಣೆ. ಇಂಥ ಅನೇಕ ಉದಾಹರಣೆಗಳಿವೆ ನಮ್ಮ ಹತ್ರ. ಅಂದರೆ ಕ್ಯಾಬಿನೆಟ್ ಜನರಿಗೆ ಎಂದೂ ಕೂಡ ಅವರು ವಿಶ್ವಾಸದಲ್ಲಿ ತೆಗೆದುಕೊಂಡು ಹೆಜ್ಜೆ ಇಟ್ಟಿಲ್ಲ. ತಮ್ಮ ಡಿಸಿಷನ್ನ ತಮಗೆ ಬೇಕಾದವರಿಗೆ ನಾ ಹಿಂಗೆ ನಿರ್ಣಯ ಮಾಡಿದ್ದೇನೆ ಏನಂದರೆ ಒಬ್ಬರಿಬ್ಬರು ಹೇಳ್ತಿರ್ಬೋದು, ಜೇಟ್ಲಿ ಅಂಥವರು ಕೆಲವು ವಿಷಯದಲ್ಲಿ, ರಾಜನಾಥ್ ಸಿಂಗು ಬಿಟ್ಟರೆ ಬಾಕಿದೆಲ್ಲನೂ ಕೂಡ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಏನಿದೆ PMO ಆಫೀಸ್ನಲ್ಲಿ ಅವರಿಗೆ ಬೇಕಾದಂಥ RSS ಪ್ರೋ RSS ಐಡಿಯಾಲಜಿದವರು ಅವರು ಏನು ಹೇಳ್ತಾರೋ ಆ ದಿಕ್ಕಿನಲ್ಲೇ ಅವರು ಹೆಜ್ಜೆ ಇಡ್ತಾರೆ. ಅದಕ್ಕಾಗಿ ಅವ್ರು ಬೇರೆಯವ್ರಿಗೂ ಕೇರ್ ಮಾಡೋದಿಲ್ಲ. ಆ್ಯಂಡ್ ಒಂದು ಮೆಸೇಜ್ ಏನಂತಂದರೆ, ನಾವು RSS ಹೇಳಿದ್ದನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವ್ರು ಕೊಡ್ತಾರೆ. ಅದಕ್ಕೆ ನಂದೇನದಂದರೆ ಇಲ್ಲಿ ಡಿಫ್ರೆನ್ಸ್, ಒಬ್ಬ ಪ್ರೈಮ್ ಮಿನಿಸ್ಟರ್ ಆದವರು ಅನೇಕ ವಿಚಾರಗಳಲ್ಲಿ ಬೇರೆಯವ್ರಿಗೂ ಕನ್ಸಲ್ಟ್ ಮಾಡಬೇಕು. ಅದು ದೇಶದ ಬಗ್ಗೆ ಇರ್ಬೋದು ಅಥವಾ ಸಾರ್ವಜನಿಕವಾಗಿ ಎಲ್ಲರಿಗೆ ಇಫೆಕ್ಟ್ ಆಗ್ತಕ್ಕಂಥದ್ದಿದ್ದರೆ ಅವ್ರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ಬೇಕು. ಅಪೋಸಿಷನ್ ಪಾರ್ಟಿನೂ ಫಾರ್ಮಲಿ ಕನ್ಸಲ್ಟ್ ಮಾಡ್ತಾರೆ, ಅವರು ಯಾವಾಗಾದರೂ ಒಂದು ಮೀಟಿಂಗ್ ಮಾಡಿದಾರಂದರೆ ಕೂಡಿಸ್ತಾರೆ, ಕೇಳ ಆಪ್ಕೆ ಕ್ಯಾ ರೇ, ಆಪ್ಕೆ ಕ್ಯಾ ರೇ, ಠೀಕ್ ಎಲ್ಲರೂ ಕೇಳೋದು ಅವ್ರವ್ರ ಠೀಕ್ ಹೇ ಫಿರ್ ಬೇಕಿಂಗ್ ಎದ್ಬಿಡ್ತಾರೆ. ಸಿ ನೀವು ಕನ್ವಿನ್ಸ್ ಮಾಡಿ ಹಿಂಗಿದೆ ಅಂತ ಹೇಳ್ತಕ್ಕಂಥದ್ದಿಲ್ಲ. ಒಂದು ಅಚ್ಚಾ ಅವ್ರ ಪಾರ್ಟಿಯಲ್ಲಿ ಆದರೂ ಏನಾದರೂ ಡಿಸಿಷನ್ ಮಾಡ್ತಾರೆ, ಪಾರ್ಟಿಯಲ್ಲಿ ಒನ್ ಮ್ಯಾನ್ ಶೋ ಅವ್ರು ಮಾತಾಡ್ತಾರೆ, ಇತ್ತೀಚೆಗೆ ಅವ್ರ ಅಧ್ಯಕ್ಷರು ಮಾತಾಡ್ತಾರೆ ಶಾ, ಉಳಿದವರಿಗೆ ಅವಕಾಶ ಇಲ್ಲಲ್ಲ ಒಪಿನಿಯನ್ನು ಕೇಳಲು ನೀವು. ಅದಕ್ಕೆ ಇದು ಒನ್ ಮ್ಯಾನ್ ಶೋ, ಈ BJPಯಲ್ಲಿ ಅಥವಾ ಈ ಗೌರ್ಮೆಂಟ್ ಒನ್ ಮ್ಯಾನ್ ಶೋ. ಒಂದು ಎರಡನೇ, ನಿಮಗೆ ನಿಮ್ಮ ನೀವು ನೋಟಿಸ್ ನೀವು ಹೈಲೈಟ್ ಅವ್ರದ್ದು ಮಾಡಲ್ಲ, ಫಿರ್ ಏಕ್ ಬಾರ್ ಮೋದಿ ಗೌರ್ಮೆಂಟ್ ಅಂತಾರೆ. ಎನಿ ಪೊಲಿಟಿಕಲ್ ಫಿರ್ ಏಕ್ ಬಾರ್ ಕಾಂಗ್ರೆಸ್ ಅನ್ನಲ್ಲ ಅವರು, ಅಥವಾ ಸಾರಿ ಫಿರ್ ಏಕ್ ಬಾರ್
ಬಿ ಜೆ ಪಿ ಅಂತ ಅನ್ನಲ್ಲ. ಅಂದ್ರೆ ಇದರ ಅರ್ಥ ಏನು, ನಿಮ್ಮ ಪಾರ್ಟಿ ಈಸ್ ಅ ಸೆಕೆಂಡ್ರಿ ಫಾರ್ ಯು, ಓಕೆ, ಆ್ಯಂಡ್ ಯು ಆರ್ ಪ್ರೊಜೆಕ್ಟಿಂಗ್ ಯುವರ್ ಸೆಲ್ಫ್ ಓನ್ಲಿ ಮೋದಿ, ಓಕೆ, ಅವ್ರಿಗೆ ಬಾರ್ ಮೋದಿ ಅಂತ ಹೇಳಿ ಅವರೇ ಹೇಳ್ಕೊತಾರೆ. ಅಂದ್ರೆ ತನ್ನ ಹೆಸರೇ ತಾನೇ ಪದೇ ಪದೇ ಪ್ರಾಜೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು, ಮಾರ್ಕೆಟಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಆ್ಯಂಡ್ ಬೇರೆ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಎಂ ಪಿಗಳಿಗೆ ವ್ಯಕ್ತಿಗಳಿಗೆ ಅವ್ರು ಏನು ಒಂದು ಸೂಚನೆ ಕೊಡ್ತಾರೆ ಈ ಹೇಳಿಕೆಯಿಂದ, ನಾನಿದ್ದರೆ ನೀವು ಅದಕ್ಕಾಗಿ ನೀವು ಸುಮ್ಮನಿರಿ ಅಂತ ಹೇಳ್ತಾರೆ. ನಾವು ಕಾಂಗ್ರೆಸ್ ಪಾರ್ಟಿದವರು ಅನೇಕ ಸಾರಿ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಹಮ್ಮ ಅಗರ್ ಸರ್ಕಾರ ಮೇ ಆಯೇಂಗೆ ಹಮ್ ಫಲಾನಾ ಏ ಚೀಸ್ ಕರೆಂಗೆ, ಓಪನ್ಲಿ ಹೇಳ್ತಾರೆ, ಮೈ ಆವಂಗಾ ಅಥವಾ ಕರುಂಗಾ ಅಂತ ಎಂದು ಹೇಳಲ್ಲ. ಸೊ ಇವರು ಮೈ 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 ಅಂಥೇಳಿ ಹೈಲಿ ಇಂಡಿವಿಜುವಲಿಸ್ಟಿಕ್ ಐಡಿಯಾಸ್, ಹೈಲಿ ಇಂಡಿವಿಜುವಲಿಸ್ಟಿಕ್ ಡಿಸಿಷನ್ಸ್. ಇನ್ ಡೆಮಾಕ್ರಸಿ ಒನ್ ಮ್ಯಾನ್ ಕಾಂಟ್ ಟೇಕ್ ಎ ಡಿಸಿಷನ್, ಯು ಹ್ಯಾವ್ ಟು ಕನ್ಸಲ್ಟ್ ಅದರ್ಸ್. ಆ್ಯಂಡ್ ಐಡಿಯಾಲಜಿಕಲಿ ನಿಮಗೇನೇ ಇದ್ರೂ ಅದು ನಿಮ್ಮ ಪಾರ್ಲಿಮೆಂಟಿನ ಹೊರಗಡೆ, ಓಕೆ, ಪಾರ್ಲಿಮೆಂಟ್ನಲ್ಲಿ ಅದೇ ನೀವು ತರಕ್ಕೆ ಹೋದರೆ ಇದು ನಾಟ್ ಫೇರ್. ನನ್ನನ್ನು ತಾನು ಪ್ರೊಜೆಕ್ಟ್ ಮಾಡೋದನ್ನು ಆರ್ ಎಸ್ ಎಸ್ ಬಿಡುತ್ತಾ ಹಾಗಿದ್ರೆ, ಯಾಕೆಂತಂದರೆ ಒಂದು ಅಡ್ವಾನಿ ಅವರು ಒಂದು ಜಿನ್ನಾ ಹೇಳಿಕೆಯ ನಂತರ ಆದಂಥ ಬದಲಾವಣೆಗಳನ್ನು ನಾವೆಲ್ಲ ರಾಷ್ಟ್ರದಲ್ಲಿ ಗಮನಿಸಿದ್ದೀವಿ. ನೀವು ಹೇಳಿದರೆ ಒಂದು ಡೆಮಾಕ್ರೆಟಿಕ್ ಸೆಟಪಲ್ಲಿ ಹೇಗಿರುತ್ತೆ ಅಂದರೆ ಪಕ್ಷ ಇಂಪಾರ್ಟೆಂಟ್ ಆಗುತ್ತೆ. ಇವರು ಡೈರೆಕ್ಟ್ಲಿ ಇನ್ ಸಭೆಗಳಲ್ಲಿ ಹೇಳ್ತಾರೆ ನಾನು ನನ್ನಿಂದಾಗಿ ನೀವು ಗೆಲ್ತಾ ಇರೋದು ಅನ್ನೋ ರೀತಿಯಲ್ಲೇ ಸಂದೇಶಗಳು ಹೋಗ್ತಾ ಇರುತ್ತೋ ಅಂತೇಳಿ. ಸೊ ಹಾಗಿರುವಾಗ ತನ್ನಂತಾನು ಇಷ್ಟು ಹೈಲೈಟ್ ಮಾಡ್ಕೊಳ್ಳುವಾಗ ಆರ್ ಎಸ್ ಎಸ್ ಸುಮ್ಮನೆ ಇರುತ್ತಾ ಸರ್? ಆರ್ ಎಸ್ ಎಸ್ ನಾ ಹೇಳ್ದಲ್ಲ ನಿಮ್ಗೆ, ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಆರ್ ಎಸ್ ಎಸ್ ಜನನೇ ಕೂತಿದ್ದಾರೆ. ಓಕೆ, ಅಡ್ವೈಸ್ ಅವ್ರದೇ ಇದ್ದಾಗ ಆಲ್ ರೈಟ್, ನಾನು ನಿಮಗೂ ಹೇಳ್ತೀನಿ ಥ್ರೋ ಯು ಮೆಸೇಜ್ನೂ ಹೋಗಲಿ. ಅದು ಎಷ್ಟು ಮತ್ತೆ ನಿಮ್ಮ ಎಡಿಟ್ನಾಗ ಎಷ್ಟು ನಂದು ಉಳಿತದೋ ಎಷ್ಟು ಹೋಗ್ತದೋ ಗೊತ್ತಿಲ್ಲ. ನಾ ಒಂದು ಅವರು ಪಾರ್ಲಿಮೆಂಟಲ್ಲಿ ನಿಂತು ವಿತೌಟ್ ಕನ್ಸಲ್ಟಿಂಗ್ ಆರ್ ಎಸ್ ಎಸ್ ಆರ್ ಎನಿಬಡಿ, ಲೆಟ್ ಡೆಮ್ ಸ್ಪೀಕ್ ಆನ್ ದ ಇಶ್ಯೂಸ್, ನೋಡೋಣ, ಒನ್ ಟು ಒನ್ ಮಾತಾಡೋಣ, ನಾನಾಗಲಿ ಬೇರೆ ಮೆಂಬರ್ಗಳಾಗಲಿ ನೀವು ಚಾನ್ಸ್ ಕೊಡಿ. ಇದು ಎಂದಾದರೂ ಯಾವುದಾದ್ರೂ ವಿಷಯ ಮೇಲೆ ಅವರು ಆರ್ಗ್ಯುಮೆಂಟ್ ಮಾಡಿಲ್ಲ, ಮಾಡೋದು ಇಲ್ಲ, ಜನರಲ್ ಭಾಷಣ ಮಾಡೋದು. ಈಗ ಅಧ್ಯಕ್ಷರು ಭಾಷಣ ಅಭಿಭಾಷಣ ಬರ್ತದೆ ವರ್ಷಕ್ಕೊಮ್ಮೆ, ಬಂದಾಗ ಅದು ಒಂದು ಭಾಷಣ ಮಾಡ್ತಾರೆ, ಅದು ಜನರಲ್ ಇರ್ತದೆ, ಅದು ಮಾತಾಡಿ ರಿಪ್ಲೈ ಕೊಟ್ಟು ಹೋಗ್ತಾರೆ. ಎಂದೂ ಕೂಡ ಅವ್ರ ಕ್ವಾರೀಸ್ ಆಗಲಿ ಎಕ್ಸ್ಪ್ಲನೇಷನ್ ಆಗಲಿ ಅಥವಾ ಅವ್ರು ಹೇಳಿದ ಮಾತನ್ನು ನಾವು ಅದಕ್ಕೆ ಪ್ರತಿಕ್ರಿಯಿಸಬೇಕು ಅಂತ ಕೇಳಿದ್ರೆ ಮಾಡೋದಿಲ್ಲ. ಓಕೆ, ನಾನೊಂದು ಬ್ರೇಕ್ ತಗೊಳ್ತೀನಿ. ಬಹಳ ಮುಖ್ಯವಾದಂಥ ವಿಚಾರವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು, ಆರ್ ಎಸ್ ಎಸ್ನ ಉಪದೇಶ ಅಥವಾ ಆರ್ ಎಸ್ ಎಸ್ನ ಆದೇಶವಿಲ್ಲದೆ ಬೇಕಿದ್ರೆ ನರೇಂದ್ರ ಮೋದಿಯವರು ನನ್ನ ಜೊತೆ ಆದರೂ ಒನ್ ಟು ಒನ್ ಬರಲಿ ಮಾತಾಡೋಣ, ಅವರು ಮಾತಾಡೋದಿಲ್ಲ. ಜೊತೆಗೆ ಯಾವುದೇ ಒಂದು ವಿಚಾರದ ಬಗ್ಗೆ ಅವರು ಹೇಳಿಕೆಯನ್ನು ಕೊಡ್ತಾರೆ, ಆದರೆ ಹೇಳಿಕೆಗೆ ಒಂದು ಕೌಂಟರ್ ಅಥವಾ ಒಂದು ಪ್ರಶ್ನೆಗಳನ್ನು ಎತ್ತಿದಾಗ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲ್ಲ, ಇದು ನಡೀತಾ ಇದೆ ಅಂತ ಈಗ ಒಂದು ಪುಟ್ಟ ಬ್ರೇಕ್ ಬೇಕಾದ ನಂತರ ಈ ಒಂದು ಸಂದರ್ಶನ ಮುಂದುವರಿಯುತ್ತೆ.